ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕೆ ವಿ ಎಂ ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನೋಡಿದೆಲ್ಲ ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಯಾರದೇ ಆಧಾರ್ ಕಾರ್ಡ್ ಆಗಿರ್ಬೋದು ಡೌನ್ಲೋಡ್ ಮಾಡೋದು ಹೇಗಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ಥರದ ಆನ್ಲೈನ್ ಸೆಂಟ್ರಿಗೆ ಹೋಗೋದು ಬೇಕಾಗಿಲ್ಲ ಅಂತಂದರೆ ಜಸ್ಟ್ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಆಧಾರ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತಂದರೆ ಅದನ್ನು ಹೇಗೆ ಮಾಡೋದಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಹೇಗೆ ಮಾಡೋದಂತ ಗೊತ್ತಾಗುತ್ತೆ. ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ಲೈಕ್ ಟಾರ್ಗೆಟ್ ಬಂದು ನಿಮಗೆ 100 ಲೈಕ್ ಟಾರ್ಗೆಟ್ ಕೊಡ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಹಾಗಾದರೆ ಅದನ್ನು ಹೇಗೆ ಮಾಡೋದಂತ ಹೇಳುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿದಂದರೆ ಈಗಲೇ ಲೈಕ್ ಮಾಡಿ. ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಅದಕ್ಕಾಗಿ ನಿಮ್ಗೆ ಏನಿಲ್ಲ ಸ್ನೇಹಿತರೆ, ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಿ. ಸ್ನೇಹಿತರೆ, ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಇರುತ್ತೆ ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು. ಈ ರೀತಿ ಬಂದ ತಕ್ಷಣ ನಿಮಗೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬರ್ಬೇಕು ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ಆಧಾರ್ ಪಿ ವಿ ಸಿ ಅಂತಿರುತ್ತೆ. ನೀವು ಒಂದು ವೇಳೆ ನಿಮಗೆ ಪಿ ವಿ ಸಿ ಕಾರ್ಡ್ ಬೇಕಾಗಿದ್ರೆ ಕೂಡ ನೀವು ಇದರ ಪಿ ವಿ ಸಿ ಕಾರ್ಡ್ ಮಾಡ್ಕೋಬೋದು ಸ್ನೇಹಿತರೆ. ಆದರೆ ನಿಮಗೆ ಚಾರ್ಜ್ 50 ರೂಪಾಯಿ ಚಾರ್ಜ್ ಆಗುತ್ತೆ ಅಷ್ಟೇ. ಅದರ ನಂತರ ನಿಮಗೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಆಧಾರ್ ಅಂತದಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇದರಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ, ಅಥವಾ ಎನ್ರೋಲ್ಮೆಂಟ್ ID ಇದ್ರೂ ಕೂಡ ನೀವು ಇಲ್ಲಿ ಎನ್ರೋಲ್ಮೆಂಟ್ ID ಕ್ಲಿಕ್ ಮಾಡ್ಕೊಳ್ಳಿ, ಎಂಟರ್ ಮಾಡಿ. ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಒಂದು ಆಧಾರ್ ಕಾರ್ಡ್ ಎಂಟರ್ ಮಾಡಿ, ಇಲ್ಲಿ ಯಾವುದೋ ಒಂದು ಈ ಥರ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗೆ ಕ್ಯಾಪ್ಚಾ ಕೋಡ್ ಕೇಳುತ್ತೆ. ಅಲ್ಲಿ ಕ್ಯಾಪ್ಚಾ ಕೋಡ್ ಮೇಲೆ ಇರುತ್ತಲ್ಲ, ಆ ಕೋಡನ್ನು ನೀವು ಎಂಟರ್ ಮಾಡಿ ಈ ಥರ ನೋಡ್ಬೋದು. ಜಸ್ಟ್ ನೋಡ್ತಿರ್ಬೋದು ಅದು ಯಾವೊಂದು ಕ್ಯಾಪಿಟಲ್ ಆಗಿದ್ದರೆ ಕ್ಯಾಪಿಟಲ್ದಾಗೆ ಎಂಟರ್ ಮಾಡಿ, ಸ್ಮಾಲ್ ಲೆಟ್ರಲ್ಲಿದ್ದರೆ ಸ್ಮಾಲ್ ಲೆಟರ್ ಎಂಟರ್ ಮಾಡಿ. ನಂತರ ನಿಮಗೆ ನೀವು ಯಾವ ನಂಬರ್ ಕೊಟ್ಟಿರ್ತೀರಲ್ಲ ಆ ನಂಬರ್ಗೆ OTP ಬರುತ್ತೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ನಂತರ ಆ ಒಂದು OTPನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ತಕ್ಷಣ ಅದನ್ನು ಹೇಗೆ ಓಪನ್ ಮಾಡಬೇಕು ಅಂತಂದರೆ ಆ ಒಂದು ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಆದ ತಕ್ಷಣ ನಿಮಗೆ ಒಂದು ಪಾಸ್ವರ್ಡ್ ಕೇಳುತ್ತೆ. ಆ ಪಾಸ್ವರ್ಡನ್ನು ನೀವು ಏನು ಎಂಟರ್ ಮಾಡಬೇಕಂತಂದರೆ ನಿಮ್ಮ ಒಂದು ಹೆಸರು ಇರುತ್ತಲ್ಲ, ಫಸ್ಟ್ ಹೆಸರು ಏನು ಬರುತ್ತೆ ಇಂಗ್ಲೀಷ್ದಾಗ 4 ಅಕ್ಷರಗಳನ್ನು ಅದು ಕ್ಯಾಪಿಟಲಲ್ಲಿ ನೀವು ಎಂಟರ್ ಮಾಡಿ 4 ಲೆಟ್ರನ್ನೋದು. ನಂತರ ನಿಮ್ಮ ಒಂದು ಡೇಟ್ ಆಫ್ ಇಯರನ್ನು ಕೂಡ ನೀವು ಅದರಲ್ಲಿ ಎಂಟರ್ ಮಾಡಿ. ನಂತರ ನಿಮಗೆ ಆಧಾರ್ ಕಾರ್ಡ್ ಅನ್ನೋದು ಓಪನ್ ಆಗುತ್ತೆ. ಈ ರೀತಿ ಸ್ನೇಹಿತರೆ, ನೀವು ನಿಮ್ಮ ಒಂದು ಮೊಬೈಲನ್ನೇ ನೀವು ಆಧಾರ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಬಾ ಹ್ಯಾಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.